ಅಲ್ಲ, ಅವ್ರು ಕೆಲವ್ರು ಬಡವರೇ ಆಗ್ತಾರೆ, ಕೆಲವ್ರು ಬಡವರು ಇರ್ತಾರೆ. ಈ ಡೋಲು ಕುಣಿತದವ್ರನ್ನ ದುಬೈ ಕರ್ಕೊಂಡು ಹೋಗಿದೀವಿ, ಜರ್ಮನಿ ಕರ್ಕೊಂಡು ಹೋಗಿದ್ದೀವಿ. ನಿಮಗೆ ಖುಷಿ ಯಾವಾಗ ಬರುತ್ತೆ, ನೀವು ಮಾಡೋ ಪಿಕ್ಚರ್ ಜನ ನೋಡಿರೆ, ಒಳ್ಳೇದಕ್ಕಾಗಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ವಿಶ್ವಾಸ ಬಂದ್ರೆ ಸಾಕು ಅಷ್ಟೇ. ವಯಸ್ಸು ಅಷ್ಟಾದ್ರೆ ಸಾಕು. ಐ ತಿಂಕ್ ಇವರ್ಗೆ ಕಾರ್ಯಕ್ರಮಗಳು ಯಾವಾಗ ಜನಪ್ರಿಯ ಆಗ್ತವೆ ಅವಾಗ ಪಾಲಿಟಿಕ್ಸ್ ಶುರು ಆಗುತ್ತೆ. ಅವರೊಬ್ಬರಿಗೆ ಯಾಕೆ ಕೊಡ್ತೀನಿ, ನಾನು ಮಾಡ್ತೀನಿ, ಆಯ್ತು ಮಾಡಿ, ನೀವು ಮಾಡಿ. ಸೊ ಯಾವ ಚೆನ್ನಾಗುತ್ತೆ ಅಂತ ಜನಕ್ಕೂ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಬರೀ ಇವ್ರನ್ನ ಕರಿತೀರಿ, ಆ ಕಲಾವಿದನ್ನ ಪ್ಯಾನ್ ಕರ್ನಾಟಕ, ಅಕ್ರಾಸ್ ಕರ್ನಾಟಕ, ಬೀದರಿಂದ ಕಾರವಾರದವರೆಗೆ ಎಲ್ಲ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಒಂದು 5,000-6,000 ಜನ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಒಂದು 700-800 ಶೋ ಕೊಟ್ಟಿದ್ದೀವಿ. ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಸರ್, ನೀವು ಕಲಾವಿದನ ವೈಯಕ್ತಿಕ ಬದುಕಿನ ಒಳಗೆ ಹೋಗಿ ಅವನ ಕುಟುಂಬ, ಅವನ ಸಂಸಾರ ಅಲ್ಲಿವರೆಗೂ ಯೋಚನೆ ಮಾಡೋವಂಥ ಒಂದು ಮನಸ್ಸಿದೆಯಲ್ಲ, ಅದು ತುಂಬ ಖುಷಿ ಕೊಡ್ತಾ ಇದೆ. ಅದಕ್ಕೆ ನಾನು ಆ ಲೆವೆಲಲ್ಲಿ ಕೆಲಸ ಮಾಡಿದ್ರಿಂದ, ನಾನು ಜಿಲ್ಲಾಧಿಕಾರಿಯಾಗಿದ್ದಾಗ ಇಲ್ಲಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮಿಗೆ ಕರೆಸ್ತಾ ಇದ್ರು, ಯಾರ ಕನ್ನಡ ಕಲ್ಚರ್ ಸ್ಟ್ಯಾಂಡರ್ಡ್ ಕರ್ಕೊಂಬರು ಪ್ರೋಗ್ರಾಮ್ ಕೊಡೋರು ಹೋಗಿ, ಬಟ್ ನೋಬಡಿ ಇಸ್ ಟು ಕೇರ್ ಅಬೌಟ್ ಡೆಮ್, ನೋಬಡಿ ಇಸ್ ಟು ರೆಸ್ಪೆಕ್ಟ್ ಡೆಮ್, ನೋಬಡಿ ಇಸ್ ಟು ಗಿವ್ ದೆಮ್ ಎನಫ್ ಮನಿ. ಸಿ ಸುಮ್ಮನೆ ಬಂದು ಹೋಗ್ಬಿಡಿ, ಬಂದು ಹೋಗ್ಬಿಡಿ ಅಂದ್ಬಿಟ್ರೆ ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ಮತ್ತು ಅವರು ದೇ ಆರ್ ಹೈಲಿ ಟ್ಯಾಲೆಂಟೆಡ್ ಜನಪದ ಕಲಾವಿದರೆಲ್ಲರೂ ಬಡವರೇ ಇರ್ತಾರೆ ಸರ್. ಅಲ್ಲ, ಅವ್ರು ಕೆಲವ್ರು ಬಡವರೇ ಆಗ್ತಾರೆ, ಕೆಲವ್ರು ಬಡವರು ಇರ್ತಾರೆ. ಏನು ಅವ್ರಿಗೆ ಕೈಯಲ್ಲಿ 3 ಕಾಸು ಉಳಿಯೋದಿಲ್ಲ ಅವ್ರಿಗೆ, ನೀವೇನು ಕೊಟ್ಟರು. ಬಟ್ ಅಟ್ ಲೀಸ್ಟ್ ಮಾಡಿದ ಕೆಲಸಕ್ಕೆ ದುಡ್ಡು ಸಿಕ್ಕದೆ ಹೋದರೆ, ಈಗ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ದುಡ್ಡಿಲ್ಲ ಅಂದರೆ ಏನು ಮರ್ಯಾದೆ ಇರುತ್ತೆ? ಏನಿರೋದಿಲ್ಲ. ಹೌದು, ಅದೇ ಥರ ಅವ್ರಿಗೂ ಕೆಲಸಕ್ಕೆ ತಕ್ಕ ಪ್ರತಿಫಲ ಇರಬೇಕು, ಪ್ರತಿಫಲ ಇರಬೇಕು, ಅದಕ್ಕೆ ಗೌರವ ಇರಬೇಕು, ಅದ್ರ ಬಗ್ಗೆ ಅವರಿಗೆ ಗರ್ವ ಇರಬೇಕು, ನಾನು ಇಂಥದ್ದು ಮಾಡ್ತಾ ಇದ್ದೀನಿ ಅಂತ. ಯಾವುದೇ ಕೆಲಸ ಆದರೂ, ಯಾವುದೇ ಕೆಲಸ ಆಗಲಿ, ಎನಿ ವರ್ಕ್ ದಟ್ ದೇ ಡೂ ಸೂಕ್ತ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲೇ ಒಬ್ಬ ಜನಪದ ಕಲಾವಿದ, ಯಶಸ್ವಿ ಕಲಾವಿದನಾಗಲಿಕ್ಕೆ ಏನಾದರೂ ಟಿಪ್ಸ್ ಇದೆಯಾ ನಿಮ್ಮ ಹತ್ರ? ಸಿ ಪ್ರತಿಯೊಂದು ಕಲೆಗೂ ಯು ಶುಡ್ ಶೋ ಕೇಸ್, ನಿಮ್ಮಲ್ಲಿ ಏನಿದೆ ಅದ್ಭುತವಾದ ಪ್ರದರ್ಶನ ಮಾಡಬೇಕು. ಈ ಪೂಜಾ ಕುಣಿತಿದ್ದು ಒಬ್ಬಳು ಮಂಡ್ಯದ ಹತ್ರ ಯಾವುದೋ ಒಂದು ಸವಿತಾ ಚಿರ್ಪುಣ್ಯ, ಹುಡುಗಿ ಮೊದಲು ಬಂದಾಗ ತುಂಬ ಸಂಕೋಚದಿಂದ ಇರ್ತಿದ್ಲು. ನಾನು ಹೇಳಿದೆ, ನೋಡಮ್ಮ ನೀನು ಡ್ಯಾನ್ಸ್ ಮಾಡೋಕೆ ಬಂದಿದ್ಯಾ, ಖುಷಿಯಾಗಿ ಕುಣಿಬೇಕು, ನಿನ್ನ ಮುಖದಲ್ಲಿ ಖುಷಿ ನೋಡಿದ್ರೆ ಜನಕ್ಕೂ ಖುಷಿ ಆಗುತ್ತೆ, ನೀನೇ ದುಃಖದಲ್ಲಿ ಇದ್ದಂಗಿದ್ರೆ ಹೆಂಗಾಗತ್ತಮ್ಮ ಅಂದೆ. ಪಾಪ ಅವಳ ಮಗಳನ್ನು ಒಂದು ಚಿಕ್ಕ ಮಗು ಇತ್ತು, ಆ ಮಗುನ ಕರ್ಕೊಂಡು ಬರ್ತಿದ್ರು. ವಿ ಟುಕ್ ಹರ್ ಟು ಹೈದರಾಬಾದ್, ಹೈದರಾಬಾದಲ್ಲ ಎಮ್ಮ ಪರ್ಫಾರ್ಮೆನ್ಸ್ ನೋಡಿ ಎಷ್ಟೋ ಜನ ಖಾಲಿ ಬಂದ್ಬಿದ್ರು. ದೇವ್ರೆ ಅನ್ಕೊಬಿಟ್ರೆ ಅಮ್ಮನ್ನ, ಆಯ್ತಾ? ಕಳೆದ ವಾರ ಇಲ್ಲಿದ್ರು. ಅದಾದ್ಮೇಲೆ ಮುಂಬೈ ಕರ್ಕೊಂಡು ಹೋದ್ರು. ಸರ್ಕಾರಿ ಕಾರ್ಯಕ್ರಮ ಎಲ್ಲ ನಮ್ಮ ಕಾರ್ಯಕ್ರಮನೇ, ಸರ್ಕಾರದ ಕಾರ್ಯ. ನಾನೇನು ಮಾಡ್ತೀನಿ, ನನಗೆ ಟೂರಿಸಮ್ ಇತ್ತಲ್ಲ, ಆ ಟೂರಿಸಮ್ ಶೋಕೇಸ್ ಮಾಡಬೇಕಾದ್ರೆ ನನ್ನ ಪ್ರಕಾರ ಒಂದು ರಾಜ್ಯದ ಪ್ರವಾಸೋದ್ಯಮ ನಡಿಬೇಕಂತ ಹೇಳಿದ್ರೆ ಅಲ್ಲಿಯ ಕಲೆ, ಅಲ್ಲಿಯ ಕ್ರಾಫ್ಟ್ಸ್, ಅಲ್ಲಿಯ ಕ್ಯುಸೈನ್ ಅಂದರೆ ಕಲೆ, ಅದೆಲ್ಲ ಆದಮೇಲೆ ಊಟ ತಿಂಡಿನೂ ನಿಮ್ಮೂರದೇ ಕೊಡಬೇಕು, ಜನಕ್ಕೆ ಅದು ಇಷ್ಟ ಆಗಬೇಕು. ಸೊ ಅದನ್ನೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದು. ಸೊ ಹೈದರಾಬಾದಲ್ಲಿ ಶೋ ಮಾಡಿದರೆ ಇವ್ರನ್ನ ಕರ್ಕೊಂಡೋಗ್ತಿದ್ದೆ, ಮುಂಬೈಲಿ ಶೋ ಮಾಡಿದ್ರೆ ಕರ್ಕೊಂಡೋಗ್ತಿದ್ದೆ, ಡೆಲ್ಲಿಗೆ ಕರ್ಕೊಂಡೋಗಿದ್ದೀವಿ, ಈ ಡೋಲು ಕುಣಿತದವ್ರನ್ನ ದುಬೈ ಕರ್ಕೊಂಡೋಗಿದ್ದೀವಿ, ಜರ್ಮನಿ ಕರ್ಕೊಂಡೋಗಿದ್ದೀವಿ. ಜರ್ಮನಿಯಲ್ಲಿ ಕರ್ಕೊಂಡೋಗಿ ಅವರು ನಮ್ಮ ಟೂರಿಸಮ್ ಶೋನಲ್ಲಿ ಪರ್ಫಾರ್ಮ್ ಮಾಡಿದಾಗ ಆ ಟೆಲಿವಿಷನ್ನವ್ರು ಬಂದಿದ್ರು. ದೇ ರೆಕಾರ್ಡೆಡ್ ಹೋಲ್ ಶೋ, 2-3 ದಿವಸ ಟೆಲಿಕಾಸ್ಟ್ ಮಾಡ್ತಿದ್ರು ನಮ್ಮ ಡೋಲು ಕುಣಿತದವ್ರದ ಡ್ರಾಮಾನ ಮತ್ತು ಯಕ್ಷಗಾನದವ್ರದ ಪ್ರದರ್ಶನನ. ಸೊ ದಿ ಬಿಕೇಮ್ ಸೋ ಪಾಪ್ಯುಲರ್. ಸಿ ಇಟ್ ಇಸ್ ಆಲ್ ಅಟ್ ದಿ ಎಂಡ್ ಆಫ್ ದ ಡೇ, ನಿಮಗೆ ಖುಷಿ ಯಾವಾಗ ಬರುತ್ತೆ, ನೀವು ಮಾಡೋ ಪಿಕ್ಚರ್ ಜನ ನೋಡಿರೆ ಅಲ್ವಾ, ನೀವು ಮಾಡೋ ಪಿಕ್ಚರ್ ಜನನೇ ನೋಡಿದ್ರೆ ಹೋದ್ರೆ ನಾವೇ ಮಾಡಿ. ಸೊ ತುಂಬ ನನಗೆ ಹೆಮ್ಮೆ ಅಂದ್ರೆ ಹೇಳಿದ್ರೆ, ದೇ ಆರ್ ಆಲ್ ಸೋ ವಾರ್ಮ್ತ್ ಅಂಡ್ ಅಫೆಕ್ಷನೇಟ್, ಅಷ್ಟು ಪ್ರೀತಿಯಿಂದ ಮಾತಾಡೋರು ನಮ್ಮ ಜೊತೆಗೆ. ನಾವು ಅವ್ರ ಜೊತೆ ಮಾತಾಡೋದು ಬೇರೆ ವಿಷಯ, ನಮಗೆ ಬೇರೆ ಅವ್ರಿಗೆ ಮಾತಾಡಬೇಕು ಮಾತಾಡ್ತೀವಿ, ಬಟ್ ಅವರು ಏನು ಕಷ್ಟ ಇದ್ರೆ ಹೇಳ್ಕೊಳೋರು, ಏನು ಸುಖ ಇದ್ರೆ ಹೇಳಿದರು, ಏನಾಯಿತು ಅಂತ ಹೇಳೋರು. ಸೊ ಇಟ್ ಬಿಕೇಮ್ ಎ ಕೈಂಡ್ ಆಫ್ ಎ ಫ್ಯಾಮಿಲಿ, ಒಂದು ಕುಟುಂಬದ ಥರ ನಡೀತದೆ ವಾತಾವರಣ. ಒಬ್ಬ ಸರ್ಕಾರಿ ಅಧಿಕಾರಿಗಳು ಕಲಾವಿದರೊಟ್ಟಿಗೆ ಇಷ್ಟು ಅವಿನಾಭಾವವಾಗಿ ಬೆರೆಯೋದಿದೆಯಲ್ಲ, ಅದು ಹೇಗೆ ಸಾಧ್ಯವಾಯಿತು ಅಂತ ನಮಗೆ? ನಾನು ಯಾವತ್ತೂ ಸರ್ಕಾರಿ ಅಧಿಕಾರಿ ಅಂತ ಅನ್ಕೊಂಡು, ಸರ್ಕಾರಿ ಅಧಿಕಾರಿ ಇಸ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಬೀಯಿಂಗ್. ನಾವೇನು ಬೇರೆ ದೇಶನ ಇಂಪೋರ್ಟ್ ಆದವರಲ್ಲ, ಇಲ್ಲೇ ಇದ್ದವರು. ನಮ್ಮೂರಿಗೂ ಈ ಥರದವ್ರು ಇರ್ತಾರೆ, ನಿಮ್ಮೂರಿಗೂ ಈ ಥರದವ್ರು ಇರ್ತಾರೆ. ನಾನು ಬಾಗಲಕೋಟೆಯಲ್ಲಿ, ಬಿಜಾಪುರ, ಅದು ಒಂದೇ ಬಾಗಲಕೋಟೆ ಬಿಜಾಪುರ ಒಂದೇ ಜಿಲ್ಲೆ ಇದ್ರೂ ಆ ಎಲ್ಲ ಜಿಲ್ಲಾ ಜನಗಳ ಜೊತೆಗೂ ಅಷ್ಟೊಂದು ಆತ್ಮೀಯವಾಗಿದ್ದಿರ್ತಿದ್ದೆ. ಸೊ ದಟ್ ವಾಸ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ, ಯಾವುದು ಬಿಜಾಪುರ ಜಿಲ್ಲೆ ಆ ಕಾಲದಲ್ಲಿ. ಈಗ ಅದನ್ನ ಬಾಗಲಕೋಟೆ ಮಾಡಿ ಬಿಜಾಪುರ ಮಾಡಿ 2-3 ಮಾಡಿದ್ದಾರೆ. ಸೊ ಯು ನೋ ಪೀಪಲ್ ವಿಲ್ ಬಿಗಿನ್ ಟು ಅಪ್ರಿಷಿಯೇಟ್ ಯು. ನೀವು
ಅವ್ರಿಗೆ ಇವ್ರು ನಮ್ಮ ಒಳ್ಳೇದಕ್ಕಾಗಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ವಿಶ್ವಾಸ ಬಂದ್ರೆ ಸಾಕು ಅಷ್ಟೇ. ವಯಸ್ಸು ಅಷ್ಟಾದ್ರೆ ಸಾಕು. ಐ ಥಿಂಕ್ ಯುವ ಒನ್ ಯುವರ್ ಗೇಮ್. ಸೊ ಅಷ್ಟು ಖುಷಿ ಆಯಿತು. ಬಟ್ ಏನಂದ್ರೆ ಈ ಜನಪದ ಕಾರ್ಯಕ್ರಮನ ಮಧ್ಯ ಮಧ್ಯೆ ನಿಲ್ಲಿಸೋದು ಮಾಡೋದು ಇದೆ, ನೀಡ್ ಎ ಸ್ಟ್ರೀಮ್ ಆಫ್. ಆ್ಯಂಡ್ ಇನ್ನೊಂದು ಆಸೆ ಏನಿತ್ತಂತಂದ್ರೆ ನನಗೆ ಈ ಸ್ಕೂಲ್ ಆ್ಯಂಡ್ ಕಾಲೇಜ್ ಲೆವೆಲ್ ಹುಡುಗರುಗಳು ಇದನ್ನು ಕಲ್ತ್ಕೋಬೇಕು, ಇದರಲ್ಲಿ ಆಸಕ್ತಿ ಬರಬೇಕು ಅಂಥೇಳಿ ಇವರೆಲ್ಲ ಒಂದಷ್ಟು ದಿವಸ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಲ್ಲ ಈ ಕಂಸಾಲೆ ಅದು ಇದೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಅದು ಮೌಂಟ್ ಕಾಮಲ್ ಕಾಲೇಜಲ್ಲಿ ರೆಗ್ಯುಲರ್ ಆ್ಯನ್ಯುವಲ್ ಕಾಂಪಿಟೇಷನಿಗೆ ಮಾಡ್ತಾಯಿದ್ರು. ಕ್ರೈಸ್ಟ್ ಕಾಲೇಜಲ್ಲಿ ಆ್ಯನ್ಯುವಲ್ ಫೆಸ್ಟಿವಲ್ಗೆ ಜನಪದ ಫೆಸ್ಟಿವಲ್ ಮಾಡ್ತಾಯಿದ್ರು. ಸೊ ಒಂದು ಲೆವೆಲ್ಗೆ ಶುರು ಆದಮೇಲೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೆ. ಯಾಕೆ ಸರ್ಕಾರಗಳು ಈಗ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಅಡ್ಡಿಯಾಗಿದೆ, ತಡೆ ಹಾಕಿದ್ದಾವೆ ಅಂತ? ಅವರು ಪಾಲಿಟಿಕ್ಸಲ್ಲಿ ಬ್ಯುಸಿ ಇದ್ದಾರೆ. ಸೊ ಅವ್ರಿಗೆ ಪ್ರಪಂಚ ಇನ್ನೇನು ಕಣ್ಣೇ ಕಾಣ್ತಾ ಇಲ್ಲ. ಅವ್ರಿಗೆ ಬೇರೆ ಜನ ಇದ್ದಾರೆ, ಊಟ ಮಾಡೋ ಜನ ಇದ್ದಾರೆ, ಕೆಲಸ ಮಾಡೋ ಜನ ಇದ್ದಾರೆ, ಹಾಡು ಹೇಳೋ ಜನ ಇದ್ದಾರೆ, ಡ್ಯಾನ್ಸ್ ಮಾಡೋ ಜನ ಇದ್ದಾರೆ, ಅವ್ರಿಗೂ ಬದುಕಿದೆ, ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದರೆ ಇವು ನಾವು ಉಗಿಯೋದು, ಇವು ನಾವು ಉಗಿಯೋದು. ಇಟ್ಸ್ ಸಚ್ ಎ ಡಿಸ್ಟರ್ಬಿಂಗ್ ಸಿಚುವೇಶನ್. ಬಟ್ ಇವರೆಲ್ಲರೂ ನಮಗೆ ಗೊತ್ತಿರೋರೆ, ಇವರೇನು ಬೇರೆ ಎಲ್ಲಿಂದ ತಂದು ಇವ್ರನ್ನ ಏರ್ ಡ್ರಾಪ್ ಮಾಡಿಲ್ಲ, ಎಲ್ಲ ಇಲ್ಲೇ ಹುಟ್ಟಿ ಬೆಳೆದವರು. ಬಟ್ ಅವರಿಗೆ ಸಮಯನೇ ಇಲ್ಲ ಯಾರು. ಅವ್ರಿಗೆ ನನಗನ್ಸುತ್ತೆ ಅವ್ರ ಮನೇಲಿ ಹೆಂಡತಿ ಮಕ್ಕಳ ಹತ್ರ ಮಾತಾಡೋಕ್ಕೆ ಟೈಮ್ ಇದೆಯೋ ಇಲ್ವೋ ಅಂತ. ಯಾಕೆಂದರೆ ಬೈಯೋದ್ರಲ್ಲೇ ಫುಲ್ ಎಂಗೇಜ್ ಆಗಿರೋದ್ರಿಂದ ಮತ್ತು ಮನೇಲಿ ಬೈದರು ಕಪಾಳ ಕೊಡ್ದು ಕಳಿಸ್ತಾರೆ. ಇಲ್ಲಿ ಹೊರಗಡೆ ಅದು ಯಾರಿಗೆ ಬೇಕಾದ್ರೂ ಬೈಬೋದು. ಸಾಂಸ್ಕೃತಿಕ ಮನೋಭಾವ ಇರತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಆಳ್ಬೇಕಾಗುತ್ತೆ ಸರ್. ಇಲ್ಲ ಅವರು ಏನಿಲ್ಲ, ಅವ್ರಿಗೆ ಅವ್ರಿಗೆ ಮಾಡೋರಿಗೆ ಎನ್ಕರೇಜ್ ಮಾಡಿದ್ರೆ ಸಾಕು. ಈಗ ಮಾಡೋರಿಗೆ ಎನ್ಕರೇಜ್ ಮಾಡಿದ್ರು ಇಲಾಖೆ ಇದೆಯಲ್ಲ ಸರ್, ಇಲಾಖೆ ಇದೆ, ಅವರಿಗೆ ಆಸಕ್ತಿ ಇರಬೇಕು. ಪ್ಲಸ್ ಗೌರ್ಮೆಂಟಲ್ಲೂ ಆ ಒಂದು ವಾತಾವರಣ ಇರಬೇಕು. ನೋಡಿ, ನನಗೆ ವಾಪಸ್ ಇನ್ನು ಹಿಂದಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ನಾನು ಫಸ್ಟು ಕನ್ನಡ ಕಲ್ಚರ್ಗೆ ಬಂದಾಗ ರಾಮಕೃಷ್ಣ ಹೆಗಡೆ ಚೀಫ್ ಮಿನಿಸ್ಟರ್ ಇದ್ದರು, ಜೀವರಾಜ್ ಅವಳು ಕಲ್ಚರ್ ಸೆಕ್ರೆಟರಿ ಇದ್ದರು. ಅವರಿಬ್ಬರಿಗೂ ನೀವು ಮಾತಾಡಿದ್ರೆ ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗ್ತಾ ಇತ್ತು, ಅವ್ರು ಮಾತಾಡೋದು ನನಗೆ ಅರ್ಥ ಆಗ್ತಾ ಇತ್ತು. ಈಗ ಇವ್ರು ಹೇಳೋದು ಮಂತ್ರಿಗಳಿಗೆ ಅರ್ಥ ಆಗದೆ, ಮಂತ್ರಿಗಳು ಹೇಳೋದು ಇವ್ರಿಗೆ ಅರ್ಥ ಆಗದೆ, ಅವ್ರು ಏನು ಮಾಡೋಕ್ಕಾಗುತ್ತೆ? ಅದಾದಮೇಲೆ ಎಂ ಪಿ ಪ್ರಕಾಶ್ ಬಂದರು, ಅದಾದಮೇಲೆ ದೇವೇಗೌಡರು ಪ್ರೈಮ್ ಇದ್ದಿದ್ದು, ಜೆ ಎಚ್ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದರು. ಐ ವರ್ಕ್ಡ್ ವಿತ್ ಆಲ್ ದಿಸ್ ಪೀಪಲ್. ಬಟ್ ಬೆಸ್ಟ್ ಕಲ್ಚರಲ್ ಮಿನಿಸ್ಟರ್ಸ್ ವರ್ ಜೀವರಾಜ್ ಆಳ್ವಾ, ಎಂ ಪಿ ಪ್ರಕಾಶ್ ಆ್ಯಂಡ್ ಆಲ್ ದಿಸ್ ಪೀಪಲ್. ದೇವರ್ ಎಷ್ಟು ವಿವರ್ ಲೈಕ್ ಫ್ರೆಂಡ್ಸ್. ಯಾರು ಮಂತ್ರಿ ಒಬ್ಬ ಆಫೀಸರ್ ಅಂತ ಯಾವತ್ತೂ ಅನ್ಕೊಂಡ್ಲೇ ಇಲ್ಲ. ನಾವು ಸಮಾನ ವಯಸ್ಕರು, ಸಮಾನ ವಯಸ್ಕರು, ಸಮಾನ ಮನಸ್ಕರು, ಸಮಾನ ಅಭಿರುಚಿಯವರು, ಸಮಾನ ಆಸಕ್ತಿ ಅವರಿಗೆ. ಸಿ, ನಾನು ಎಲ್ಲ ಜ್ಞಾನಪೀಠ ಸಾಹಿತಿಗಳನ್ನ ಹೋಗಿ ಒನ್ ಟು ಒನ್ ಹೋಗಿ ಮೀಟ್ ಮಾಡಿ ನನ್ನ ಹೆಸರು ಕರೆಯುವಷ್ಟು ನೆನಪಿತ್ತು ಅವ್ರಿಗೆ ನನ್ನ ಬಗ್ಗೆ. ಅವ್ರು ನನ್ನ ಬಗ್ಗೆ ಪ್ರೀತಿ ಇತ್ತು, ಕುಳ್ತ್ಕೊಂಡು ಮಾತಾಡಿಸಿ ಕಾಫಿ ಕೊಟ್ಟು ತಿಂಡಿ ಕೊಟ್ಟು ಕಳಿಸ ಅಂತ ಸೌಜನ್ಯ ಇತ್ತು, ಒಂದು ವಿಶ್ವಾಸ ಇತ್ತು. ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರಲಿ, ಪುಟ್ಟಪ್ಪನರ್ ಇರಲಿ, ಬೇಂದ್ರೆ ಆಗಲಿ, ಕಾರಂತರಾಗಲಿ, ಅಥವಾ ಕಾರ್ನಾಡ್ ಆಗಲಿ, ಕಂಬಾರ್, ಎನಿಬಡಿ, ಯು ನೇಮ್ ಎನಿಬಡಿ, ಐ ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಆಲ್ ದಿಸ್ ಪೀಪಲ್. ನನಗೊಂದು ವೈಯಕ್ತಿಕವಾಗಿ ಖುಷಿ ಇತ್ತು. ಕಂಬಾರು ನಾವು ಅರ್ಧ ಕರ್ನಾಟಕ ತಿರುಗಿದ್ವಿ ಕಾರಲ್ಲಿ. ಸೊ ಗಿರೀಶ್ ಕಾರ್ನಾಡ್ ಅಫ್ಕೋರ್ಸ್ ನಮ್ಮದೇ ಒಂದು ಸಿನಿಮಾ ಡೈರೆಕ್ಟು ಮಾಡಿದ್ರು ಅವರು, ಕಾನೂರಿಗೆ ಇಡ್ತೀನ. ಸೊ ಹೀಗೆ ಬೇರೆ ಬೇರೆ ರೀತಿಯಾದ ಕುವೆಂಪು ಅವರಿಗೆ ರಾಮಾಯಣ ದರ್ಶನಕ್ಕೆ ಪಂಪ ಪ್ರಶಸ್ತಿ ಬಂತು. ಜ್ಞಾನಪೀಠ ಮೊದಲೇ ಬಂದಿತ್ತು. ಅದಾದಮೇಲೆ ಅವ್ರಿಗೆ ಹೋಗಿ ಭೇಟಿ ಮಾಡೋಕೆ ಹೋಗಿದ್ದೆ ಅವ್ರ ಮನೆಗೆ ಮೈಸೂರಲ್ಲಿ, ಉದಯ ರವಿ ಮನೆಗೆ. ಸೊ ಅವರು ತಾರಿಣಿ ಅವರೆಲ್ಲ ಮನೆಯಲ್ಲೇ ಇದ್ದರು, ಎಲ್ಲ ಮಾತಾಡಿ ಅವ್ರು ಹೇಳಿದರು, ನಂದು ಒಂದೇ ಒಂದು ಆಸೆ ಇದೆ ನೀವು ಈಡೇರಿಸ್ತೀರಾದ್ರು. ಒಬ್ಬ ರಾಷ್ಟ್ರಕವಿ, ನನ್ನ ನಾನೊಬ್ಬ ಗೌರ್ಮೆಂಟ್ ಆಫೀಸರು, ಏನು ನನ್ನ ರಾಮಾಯಣ ದರ್ಶನವನ್ನು ನಾವು ಪ್ರಿಂಟ್ ಮಾಡಬೇಕು ಅಂತ ಮಾಡಿದ್ದು. ಅದು ಪ್ರತಿ ಸಲ ಪ್ರಿಂಟ್ ಮಾಡಿದಾಗ ಏನೋ ಪ್ರಿಂಟ್ ಮಿಸ್ಟೇಕ್ ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಓ, ಅಕ್ಷರ ಲೋಪ, ಪ್ರಿಂಟ್ ಮಿಸ್ಟೇಕ್ ಅಂದರೆ ಅದು ಪದಗಳೇ ಹೋಗಿರೋದು, ಅಕ್ಷರ ಹೋಗಿರೋದು. ನಂದು ಒಂದೇ ಒಂದು ಬೈಕ್ ಅಂದರೆ ಒಂದೇ ಒಂದು ತಪ್ಪಿಲ್ದಂಗೆ ಅದನ್ನು ಮುದ್ರಣ ಮಾಡಿಸೋಕ್ಕಾಗತ್ತಾ ನಿಮಗೆ ಅಂತ ಕೇಳಿದೆ. ನಾನು ಆಯಿತು ಸರ್, ನಾನು ಪ್ರಯತ್ನ ಮಾಡ್ತೀನಿ ಅಂದೆ. ಬಂದೆ, ಇಲ್ಲಿ ಚಿಂತಾಮಣಿ ಪ್ರಿಂಟರ್ಸ್ ಅಂತ ಒಬ್ಬರಿದ್ದರು, ಈ ವಾಸ್ ಮೈ ಗುಡ್ ಫ್ರೆಂಡ್. ಅವ್ರ ಹತ್ರ ಮಾತಾಡಿದ ಮೇಲೆ ನಾವು ಮಾಡಿಸ್ತೀವಿ, ಆದರೆ ಪ್ರೂಫ್ ರೀಡಿಂಗ್ ಮಾತ್ರ ಯಾರಾದರೂ ಒಬ್ಬ ಜವಾಬ್ದಾರಿ ತಗೊಳ್ಬೇಕಂತ. ಮತ್ತು ಅವ್ರ ಹತ್ರಕ್ಕೆ ಹೋದು. ಅವರು ದೇಜೇವರಗೌಡರು ಇದ್ರು ಅವಾಗ, ಅವರು ದಾಸೇಗೌಡ ಅಂತ ಒಬ್ಬರು ಅವರ ಪರ್ಸ್ನಲ್ ಇವರಿದ್ದಾರೆ, ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಅವರು ಬೆಂಗಳೂರಲ್ಲಿ ಬಂದು ಪ್ರೂಫ್ ಓದ್ತಾರೆ. ಅವ್ರಿಗೆ ಪಾಸ್ ಕೊಟ್ಟು ಮೈಸೂರಿಂದ ಬೆಂಗಳೂರಿಗೆ ಪ್ರತಿ ದಿವಸ ಬಂದು ಪ್ರೂಫ್ ರೀಡ್ ಮಾಡಿ ವಾಪಸ್ ಹೋಗೋರು. ಅದೇ ಕೆಲಸ ಅವ್ರಿಗೆ, ಅದಕ್ಕೆ ಗೌರ್ಮೆಂಟ್ ಇಂದ ಐ ಪೇಡ್ ದ ಮನಿ ಫಾರ್ ಅವರ್ ಎಲ್ಲ ಇಡೀ ಪ್ರಿಂಟಿಂಗ್ ಇಟ್ ಆಫ್ ದ ಪಾರ್ಟ್ ಆಫ್ ದ ಪ್ರಿಂಟಿಂಗ್ ಕಾಸ್. ಸೊ ಪ್ರಿಂಟ್ ಆಯಿತು. ಚಿಂತಾಮಣಿ ಅವರು ಒಂದು ದಿವಸ ನನಗೆ ಫೋನ್ ಮಾಡಿ, ಎಲ್ಲ ಆಗಿದೆ ಸರ್, ಪ್ರಿಂಟ್ ಆಗಿದೆ ಅಂದರು. ಅವರು ನೋಡಿದಾರ ಎಲ್ಲ? ನೋಡಿದ್ದಾರೆ ಸರ್. ಸೊ ನಾನು ಒಂದು ಕಾಪಿ ಕೊಡಿ, ಫಸ್ಟ್ ಕಾಪಿ ಕೊಡಿ ಅಂದೆ. ಕೊಟ್ಟರು, ತಗೊಂಡೋಗಿ ಕುವೆಂಪು ಅವ್ರಿಗೆ ಕೊಟ್ಟೆ. ಕೊಟ್ಟ ಮೇಲೆ ಅದನ್ನು ಓದ್ಬಿಟ್ಟು
ಒಂದು ಎರಡು ದಿವಸಕ್ಕೆ ನನಗೊಂದು ಪೋಸ್ಟ್ ಕಾರ್ಡು ಬರುತ್ತೆ ನಮ್ಮ ಆಫೀಸ್ಗೆ. ಅವರೆಲ್ಲ ಪೋಸ್ಟ್ ಕಾರ್ಡ್ ಬರೆಯೋ, ನಿಜಲಿಂಗಪ್ಪನವ್ರು ಪೋಸ್ಟ್ ಕಾರ್ಡ್ ಬರೆಯೋರು ನನಗೆ, ಇವರು ಪೋಸ್ಟ್ ಕಾರ್ಡ್ ಬರೆಯೋರು, ಕಾರಂತರು ಪೋಸ್ಟ್ ಕಾರ್ಡ್ ಬರೆಯೋರು. ಆ ಪೋಸ್ಟ್ ಕಾರ್ಡ್ ಬಂದರೆ ಆಫೀಸಲ್ಲಿ ಗೊತ್ತಲ್ಲ, ಎಲ್ಲರೂ ಓದಿ ಆದಮೇಲೆ ನನ್ನ ಫೈಲಿಗೆ ಬರೋದು ಹಂಗೆ. ಸೊ ಅದರಲ್ಲಿ ಇದು ಒಂದು ಮುದ್ರಣ ದೋಷ ಇಲ್ಲದೆ ನೀವು ಇದನ್ನು ಅಚ್ಚಾಕ್ಸಿದ್ದೀರಿ, ಇದಕ್ಕಾಗಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ, ಇಂತಿ ನಿಮ್ಮ ಕುವೆಂಪು ಅಂತ ಒಂದು ಪೋಸ್ಟ್ ಕಾರ್ಡ್ ಬಂದಿತ್ತು. ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಎಷ್ಟು ಮುಕ್ತವಾಗಿ ಇಟ್ಕೊಳ್ತೀವಿ ನೋಡಿ ಸರ್, ಆವತ್ತಿನ ಜನ. ಹೌದು ಹೌದು, ಇವತ್ತೆಲ್ಲ ಸಂಕೋಚದ ಸ್ವಭಾವ ಎಲ್ಲರೂ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಅಂದರೆ ತನ್ನ ಅಭಿವ್ಯಕ್ತಿತ್ವವನ್ನು. ಕುವೆಂಪು ಥರದವರು ಕೂಡ ಅಷ್ಟು ಓಪನ್ ಆಗಿ. ಹೌದು, ಅದನ್ನು ಅವ್ರು ಕೇಳಿದ್ದು ಒಂದು ದೊಡ್ಡ ವಿಷಯ, ಪ್ರಿಂಟ್ ತಪ್ಪಿಲ್ಲದೆ ಪ್ರಿಂಟ್ ಮಾಡಿಸಿದ್ದು. ಎರಡನೇದು ಅದಾದ್ಮೇಲೆ ಅದನ್ನ ಅಪ್ರಿಷಿಯೇಟ್ ಮಾಡಿದ್ದು ಅದಕ್ಕಿಂತ ದೊಡ್ಡ ವಿಷಯ. ಆ ಪೋಸ್ಟ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಾ? ಇಟ್ಕೊಂಡು ಯಾರಿಗೆ, ನನಗೇನು ಸಂಬಳ ಕೊಡ್ಬೇಕಾರವ ಇದೆ. ಬಟ್ ಇಟ್ ಇಸ್ ನಾಟ್ ಎ, ಇವೆಲ್ಲವೇ ನಾವು ಮಾಡಿದ ಕೆಲಸಕ್ಕೆ ಜನರ ಮೆಚ್ಚುಗೆ ಅಷ್ಟೇ. ಅದನ್ನು ನಾನು ಇಟ್ಕೊಂಡು ಸರ್ಟಿಫಿಕೇಟ್ ಹಾಕಿ ಫ್ರೇಮ್, ನಮ್ಮ ಮನೆಗೆ ಬಂದರೆ ಯು ಡೋಂಟ್ ಸಿ ಎನಿ ಆಫ್ ಮೈ ಪಿಕ್ಚರ್ಸ್ ವಿತ್ ಎನಿ ಆಫ್ ದಿ ವಿ ಐ ಪಿಸ್. ಒಂದೇ ಒಂದು ಫೋಟೋ ನನ್ನ ಮೇಲೆ ಯಾರ್ದು ಇಲ್ಲ, ಎಲ್ಲ ಫೋಟೋಗಳು ಕಬೋರ್ಡ್ ಒಳಗಿದ್ದಾವೆ, ಇಲ್ಲ ಇದ್ರೊಳಗಿದ್ದಾವೆ, ಎಲ್ಲ ಲೆಟ್ರ್ಗಳು ಅಷ್ಟೇ. ಇಟ್ಸ್ ಅ ಪ್ಲೈನ್ ಹೌಸ್. ನಿಮ್ಮ ಮನೆಗೆ ಬಂದೇ ಇಷ್ಟೊಂದು ಫೋಟೋ ನೋಡೋದು ನಾನು, ಐ ಡೋಂಟ್ ಸಿ ಎನಿ ಪಿಕ್ಚರ್ಸ್ ಎನಿವೇರ್, ದೇ ಆರ್ ಆಲ್ ಇನ್ ಹಿಯರ್ ಆರ್ ಇನ್ ದಿ ಬಾಕ್ಸ್. ಜಾನಪದ ಜಾತ್ರೆ, ಎಷ್ಟು ಜಾತ್ರೆಗಳಲ್ಲಿ ತಾವು ಭಾಗವಹಿಸಿದ್ರಿ ಸರ್? ಬೆಂಗಳೂರಿನಾದ ಹೆಚ್ಚು ಜಾತ್ರೆಗಳಲ್ಲಿ ಭಾಗವಹಿಸಿದ್ದೀನಿ, ಮುಂಬೈಲಾಗದಲ್ಲಿ ಭಾಗವಹಿಸಿದ್ದೀನಿ, ಡೆಲ್ಲಿಲಾಗದಲ್ಲಿ ಭಾಗವಹಿಸಿದ್ದೀನಿ, ಅಮೆರಿಕದಲ್ಲಾಗಿದ್ದಕ್ಕೆ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದ್ದೀನಿ. ಬಟ್ ಲಾಲ್ ಬಾಗಲ್ಲಾಗಿದ್ದರೆ ಸಂಪೂರ್ಣ ನಾನು ಇಲ್ಲೇ ಕುಳ್ತ್ಕೊಳ್ತಿದ್ದೆ ಸಾಯಂಕಾಲ ಬಂದು. ಆವಾಗ ಹೊರಗಡೆ ಈ ಎಲ್ಲ ಈ ಕರ್ನಾಟಕದಲ್ಲಿ ಏನು ಖಾದ್ಯ ತಿಂಡಿಗಳೆಲ್ಲ ಇದ್ದಾವೆ ಅದೆಲ್ಲ ಹೊರಗಡೆ ಸ್ಟಾಲ್ಸ್ ಇರ್ತಿದ್ದು, ಜನ ಬಂದು ಅಲ್ಲಿ ತಿಂತಿದ್ರು. ಆ ಗುಡ್ಡೆ ಇದೆಯಲ್ಲ ಗೋಪುರ ಟವರ್, ಕೆಂಪೇಗೌಡ ಟವರು, ಅಲ್ಲಿ ಭಯಂಕರ ಜನ ಕೂರ್ತಾ ಇದ್ರು ಬೆಟ್ಟದ ಮೇಲೆ, ಬೆಟ್ಟದ ಮೇಲೆ ಕೆಳಗಡೆ ಪರ್ಫಾರ್ಮೆನ್ಸು. ನೋ, ಇಟ್ ಇಸ್ ಲೈಕ್ ಎ ಡ್ರೀಮ್. ನನಗೂ ಕೂಡ ಅದು ಈ ಕನಸು ಥರ ಕಾಣುತ್ತೆ ಹೊರತು ನಿಜ ಅಂತ ನನಗೆ ಅನಿಸ್ತಾನೇ ಇಲ್ಲ ಈಗ. ಯಾಕೆಂದರೆ ನೋಡೋಕೆ ಎಲ್ಲೂ ಸಿಗ್ತಾ ಇಲ್ಲ, ಯಾರು ಮಾಡ್ತಾನೂ ಇಲ್ಲ. ಲಾಲ್ಬಾಗಲ್ಲಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಯಾರ್ದು? ಲಾಲ್ಬಾಗಲ್ಲಿ ಮಾಡ್ಬೇಕು ಅನ್ನೋದು ನನ್ನ ಪರಿಕಲ್ಪನೆ. ಯಾಕೆ ಅಂತ ಹೇಳಿದ್ರೆ, ಈ ಭಾಗದ ಜನ ಎಲ್ಲ ಬರ್ತಾರೆ, ನೀವು ಅಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಟೋ ಮಾಡ್ಕೊಂಡು ಬಸ್ ಹತ್ಕೊಂಡು ಬಂದು ಇಲ್ಲಿ ನಡ್ಕೊಂಬರ್ತಾರೆ, ಜಯನಗರ ಬಸ್ಸನಗುಡಿ ಸೌತ್ ಎಂಡ್ ಸರ್ಕಲ್ಲು, ಈ ಭಾಗದ ಜನ ಎಲ್ಲ ಬರ್ತಾರೆ. ಅದೇ ಥರ ಬೇರೆ ಭಾಗದಲ್ಲೂ ಮಾಡ್ಬೇಕಂತ ಕಂಟೋನ್ಮೆಂಟ್ ಏರಿಯಾದಲ್ಲಿ ಒಂದು ಮಾಡಿದ್ವು. ಬಟ್ ಇದು ಲೊಕೇಶನ್ ತುಂಬ ಚೆನ್ನಾಗಿದೆ, ಅದಕ್ಕೂ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಲಾಲ್ಬಾಗ್ನವ್ರು ಯಾರು ಅದರೊಳಗೆ ಬಿಡಕ್ಕಿಲ್ಲ ಅಂದರು. ವಿಧಾನಸೌಧದಲ್ಲಿ ಅದು ಆ ಡಿ ಸಿ ಪಿ ಪ್ರವೀಣ್ ಸೂದ್ ಅಂತ ಇದ್ರು ಅವಾಗ, ನೌ ಇಸ್ ಬಿಕಮ್ ಸಿ ಬಿ ಐ ಡೈರೆಕ್ಟರ್ ಏನಾಗಿದ್ದಾರೆ, ನಮ್ಮ ಡಿ ಜಿ ಪಿ ಆಗಿ ಹೋದರು. ಹೌದೌದು, ನಿಮ್ಮ ಡಿ ಜಿ ಪಿ ಆದರೆ ನಿಮ್ಮ ಡಿ ಜಿ ಪಿನ ಅಲ್ಲಿಗೆ ಹೋದರು. ಹಾಂ, ಅವರು ಒಂದು ದಿವಸ ಮೀಟಿಂಗಲ್ಲಿ ನಾನು ಸಿ ಎಮ್ ಎ ಎಲ್ಲ ಮೀಟಿಂಗ್ ಪ್ರೆಸೆಂಟ್ ಮಾಡ್ಬೇಕು, ಆವಾಗ ಇವರೆಲ್ಲ ಹೆಚ್ಚಿಗೆ ಕತೆ ಹೇಳಕ್ಕಲ್ಲ. ಸರ್, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಿದೆ, ಯು ವಾಂಟ್ ಟು ಚೆಕ್ ಎನಿ ಆಫ್ ಮೈ ಆರ್ಟಿಸ್ಟ್ ಟು ಚೆಕ್ ಎನಿ ಫ್ರಿಸ್ಕಿಂಗು ಸೆಕ್ಯೂರಿಟಿ ಏನೇನು ಮಾಡ್ತೀರಿ ಮಾಡ್ತೀರಿ, ಬಟ್ ಡೋಂಟ್ ಸೇ ವಿಧಾನಸೌಧದಲ್ಲಿ ಮಾಡಬೇಡಿ. ವಿಧಾನಸೌಧ ಈಸ್ ಹಾರ್ಟ್ ಆಫ್ ಕರ್ನಾಟಕ, ಮತ್ತು ಸಾರ್ವಜನಿಕರ ಆಸ್ತಿ. ಹಾಂ, ನೀವು ಹೇಳ್ತೀನಿ, ನಾನು ತುಮಕೂರಲ್ಲಿ ಡಿ ಸಿ ಇದ್ದಾಗ ಮಧ್ಯರಾತ್ರಿ ಆ ಹುಡುಗರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ವಿಧಾನಸೌಧದ ಮುಂದೆ ಪ್ರೋಗ್ರಾಮ್ ಮಾಡ್ತಿದ್ದೆ, ಏನು ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್, ನಮ್ದೇನು 50ನೇ ವರ್ಷ ಸ್ವಾತಂತ್ರ್ಯ ಅಂತ. ಪ್ರೋಗ್ರಾಮ್ ಮುಗಿಯೋ ಟೈಮ್ಗೆ ಯಾರು ಪೊಲೀಸ್ನಲ್ಲಿ ಬಂದರು, ಸರ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ನಮ್ಮ ಇಂಡಿಪೆಂಡೆಂಟ್ ಸೆಲೆಬ್ರೇಟ್ ಮಾಡೋಕ್ಕೆ ನೀವು ಯಾರಿಗೆ ಪರ್ಮಿಷನ್ ಕೊಡೋಕ್ಕೆ ಅಂದೆ. ಐ ವಾಸ್ ಡಿ ಸಿ ತುಮಕೂರು, ಆ ಮಕ್ಕಳೆಲ್ಲ ಒಂದು ಎರಡು ಬಸ್ಸಲ್ಲಿ ತುಮಕೆ ಬಂದು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ದು, ಎಲ್ಲ ಹೈಸ್ಕೂಲ್ ಮಕ್ಕಳು. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು, ವಂದೇ ಮಾತರಂ ಅಂತ ಪ್ರೋಗ್ರಾಮ್ ಹೆಸರು. ಬೆಳಗ್ಗೆ ತುಮಕೂರಿಂದ ಬರೋತ್ತಿಗೆ 10 ಗಂಟೆ ಆಗಿತ್ತು, ಅವ್ರು ಮಾಡಿ ಮುಗಿಸೋತ್ತಿಗೆ ಮಧ್ಯರಾತ್ರಿ ಆಯಿತು. ಇವ್ರು ಪೊಲೀಸ್ನವ್ರು ನೈಟ್ ಬಿಟ್ಟು ಕಾಯ್ತಿದ್ದವ್ರು ಬಂದು ಏನು ವಿಧಾನಸೌಧ ಮುಂದೆ ನಡೀತಾ ಇದೆಯಲ್ಲ ಅಂತ, ಭಾಳ ಜನನೂ ಇದ್ರು ಅವ್ರಿಗೆ. ಸೊ ಯುನೋ, ಈಗ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆ, ಅದೆಲ್ಲ ಸಿಕ್ಕಾಬಡೆ ಫೆನ್ಸ್ ಆಗಿಬಿಟ್ಟು ಜನನೇ ಹೋಗಂಗಿಲ್ಲ, ಆರ್ಟಿಸ್ಟ್ ಹೋಗೋದಿರಲಿ, ದೇ ವಾಸ್ ಸೆಕ್ಯೂರ್ ದೆಮ್ಸೆಲ್ಸ್ ವಿತ್. ಒಂದು ರೀತಿ ವಿಧಾನಸೌಧವನ್ನು ಮ್ಯೂಸಿಯಮ್ ಅಲ್ಲಿ ಇಟ್ಟಿರುವಂತ ಒಂದು ಮಿನಿಯೇಚರ್ ತರ ಇಟ್ಬಿಟ್ಟಿದ್ದಾರೆ. ಅಲ್ಲ, ಬಟ್ ಪರಿಸ್ಥಿತಿನೂ ಹಂಗಾಗಿದೆ, ಪರಿಸ್ಥಿತಿನೂ ಹಂಗಾಗಿದೆ. ಇವರು ಒಂದು ಲಿಮಿಟ್ಲೆಸ್ ಗ್ರೋತ್ ಆಫ್ ಬ್ಯಾಂಗ್ಳೂರು, ಅನ್ಆರ್ಡರ್ಲಿ ಗ್ರೋತ್ ಆಫ್ ಬ್ಯಾಂಗ್ಳೂರ್, ಯು ಡೋಂಟ್ ನೋ ಹೂ ಇಸ್ ಕಮಿಂಗ್, ಹೂ ಇಸ್ ಗೋಯಿಂಗ್. ಸೊ ಅದು ಅದರಿಂದ ಅವ್ರಿಗೂ ಭಯ ಇರ್ಬೋದು, ಬಟ್ ಲಾಲ್ಬಾಗ್ ಈಸ್ ಆ ಜಾಗದಲ್ಲಿ ಇವತ್ತು ಕೂಡ ಮಾಡ್ಬೋದು. ಅವರು ಸ್ವಲ್ಪ ಮುಂಚೆ ಎಲ್ಲ ಯಾರಿಗೂ ಪರ್ಮಿಷನ್ ಕೊಡೋಕ್ಕಲ್ಲ, ಹಂಗೆ ಹಿಂಗೆ. ನಾನು ನಿಮ್ಗೆ ಏನು, ನಿಮ್ಮ ಕನ್ಸರ್ನ್ ಏನು ಹೇಳಿ, ಕಸ ಕೊಳೆ ಆಗುತ್ತೆ ಅಂತಲ್ಲ. ನಿಮ್ಮ ಪ್ರೋಗ್ರಾಮ್ ಮುಗಿಸಿ ಹೋಗೋ ಹೊತ್ತಿಗೆ ನಮ್ಮ ಕಲಾವಿದ್ರ ಕೈಯಲ್ಲಿ ಅವ್ರು ತಿಂದಿ ತಟ್ಟೆ ಲೋಟ ಎಲ್ಲ ಡಬ್ಬಿ ತುಂಬಿಸಿ ನಿಮಗೆ ಗಾರ್ಬೇಜ್ ವ್ಯಾನಿಗೆ ಕಳಿಸ್ತೀವಿ, ಹೇಳಿ ಏನು ಬೇಕಂತ. ಸೊ ಇಫ್ ಯು ಟಾಕ್ ಟು ದೆಮ್ ದೇ ವಿಲ್ ಅಗ್ರಿ. ಈವಾಗಲೂ ಕೂಡ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಶೋನಾರು ಮಾಡ್ಬೋದು.
ವಾರಕ್ಕೆ ಇಲ್ದವ್ರು ತಿಂಗಳಿಗೆ ಒಂದು ಶೋ ಮಾಡ್ಬೋದು. ನಾವೆಲ್ಲ ಕಾಲೇಜಲ್ಲಿ ಓದೋ ಹೊತ್ತಿಗೆ ಇಲ್ಲಿ ನಿಮ್ಮ ಕೃಷ್ಣರಾವ್ ಪಾರ್ಕಲ್ಲಿ ಪ್ರತಿ ವೀಕೆಂಡ್ ಸಾಯಂಕಾಲ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇರ್ತಿತ್ತು, ಆಮೇಲೆ ಕಬ್ಬನ್ ಪಾರ್ಕಲ್ಲಿ ಇರ್ತಿತ್ತು. ಈಗ ಅವೆಲ್ಲ ಒಂಥರ ಸುಮ್ಮನೆ ಯಾರ ನಾಯಿ ವಾಕಿಂಗ್ ಕರ್ಕೊಬರೋ ಸ್ಪೇಸ್ ಆಗಿದ್ದು ಬಿಟ್ಟರೆ ಕಲ್ಚರಲ್ ಸ್ಪೇಸ್ ಇಲ್ಲ ಅವು. ಯಾಕೆ ಈ ಪ್ರಶ್ನೆ ಕೇಳಿದೆ ಗೊತ್ತಾ ಸರ್ ನಿಮಗೆ, ತಮ್ಮ ಗಮನದಲ್ಲೂ ಇದಿರ್ಬೋದು ಅಂತ ಕಾಣುತ್ತೆ. ನೀವುಗಳು ಸೇರಿ ಕಟ್ಟಿದಂಥ ಜಾನಪದ ಜಾತ್ರೆಯಲ್ಲಿ ಇದ್ದಂಥ ಕಲಾವಿದರ ಕ್ರೌಡು 100 ಅದನ್ನು ಕಂಡು ಈಗ ಕ್ರೌಡು 1,000 ಆಗಿದೆ. ಹೌದು, ಯುವಕರು ಬೇರೆ ಬೇರೆಯವರೆಲ್ಲ ಅದಕ್ಕೆ ಬಂದಿದ್ದಾರೆ, ನಾನು ಡೋಲ್ ಕಲಿಬೇಕು, ತಮಟೆ ಕಲಿಬೇಕು, ಪೂಜಾ ಕುಣಿತ, ಪಟ ಕುಣಿತ ಅಂತ. ಆ ಮಾಸ್ ಕ್ರೌಡ್ಗೆ ವೇದಿಕೆ ಇಲ್ಲ. ವೇದಿಕೆ ಇಲ್ಲ ಅಂದರೆ ಸಿ, ಒಂದು ಗೌರ್ಮೆಂಟ್ ಶುಡ್ ಪ್ರೊವೈಡ್ ಸಿ, ಗೌರ್ಮೆಂಟು ಇದು ಇಸ್ ಸ್ಮಾಲ್ ಮನಿ ಫಾರ್ ಗೌರ್ಮೆಂಟ್ ಅಲ್ವಾ, ಆಯ್ತಾ. ಇಟ್ಸ್ ಅ ಸ್ಮಾಲ್ ಮನಿ, ಇದು ಟಿಪ್ಸ್ ಇಟ್ಟು ಹೋಗ್ತಾರಲ್ಲ ಅಷ್ಟು ದುಡ್ಡು ಇವ್ರಿಗೆ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ. ಬಟ್ ಯಾರಾದರೂ ಮಾಡಬೇಕಲ್ವಾ, ಮಾಡಿಸ್ಬೇಕಲ್ವಾ. ಸಾಂಸ್ಕೃತಿಕ ಮನಸ್ಸು ಇರಬೇಕಲ್ಲ ಸರ್ ಮಾಡೋದಕ್ಕೆ. ಫಸ್ಟ್ ಬುದ್ಧಿ ಇರಬೇಕು, ಆಮೇಲೆ ಎರಡನೇದಾಗಿ ಸಾಂಸ್ಕೃತಿಕ ಮನಸ್ಸು ಇರಬೇಕು. ಬುದ್ಧಿ ಇಲ್ಲದ ಹತ್ರ ಕೂತ್ಕೊಂಡು ನೀವು ಎಷ್ಟೊತ್ತು ಮಾತಾಡಿದ್ರೂ ಸಿ, ಏನಾಗುತ್ತೆ ಮತ್ತೆ ಇನ್ಯಾರೋ ಸಂಬಡಿ ವಿಲ್ ಹ್ಯಾವ್ ಟು ಡೂ ಅಂತ ಹೇಳಿದ್ರೆ, ಈ ಬೆಂಗಳೂರಿನ ಮಂತ್ರಿಗಳು ಇವರೆಲ್ಲ ಎಲ್ಲರೂ ಬೆಂಗಳೂರಿನವರೇ. ಖಾಸಗಿಯಾಗಿ ಈ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಸರ್, ಖಾಸಗಿ ಆದರೆ ಖಾಸಗಿಯಾಗಿ ಅಂತ ಹೇಳಿದ್ರೆ ಒಂದು ಏನು ಮಾಡ್ಬೋದು ಅಂತ ಹೇಳಿ, ಇದನ್ನೇ ಚಿಕ್ಕ ಚಿಕ್ಕದಾಗಿ ಬೇರೆ ಬೇರೆ ಲೊಕೇಶನ್ಸಲ್ಲಿ ಕಮರ್ಷಿಯಲ್ಲಾಗಿ ಮಾಡ್ಬೋದು. ಈಗ ಚಿತ್ರಕಲಾ ಪರಿಷತ್ ಅಂತ ಒಂದು ವೆನ್ಯೂ ಇದೆ, ಅಲ್ಲಿ ಮಾಡಲಿಕ್ಕೆ ಪರ್ಫಾರ್ಮ್ ಮಾಡಲಿಕ್ಕೆ ಎಲ್ಲ ಜಾಗ ಇದೆ. ಯಾರಾದರೂ ಆ್ಯಕ್ಟಿವ್ ಆಗಿರೋರು ಆ ಜಾಗನ ನಮಗೆ ಒಂದು ನಾಮಿನಲ್ ರೆಂಟಿಗೆ ಕೊಡಿ, ಪ್ರತಿ ವಾರ ವೀಕೆಂಡಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತೀವಿ. ನೀವು ಟಿಕೆಟೆಡ್ ಶೋ ಮಾಡಿ, ಆನ್ಲೈನಲ್ಲಿ ಟಿಕೆಟ್ ಕೊಡಿ, ಏನು ಪ್ರೋಗ್ರಾಮ್ ಮಾಡ್ತೀರಿ ಅದನ್ನ ಅಡ್ವರ್ಟೈಸ್ ಮಾಡಿ ಮುಂಚೆ. ಸುತ್ತ 5-star ಹೋಟ್ಲ್ ಇದ್ದಾವೆ, ಅವ್ರಿಗೆಲ್ಲ ಮಾತಾಡಿದ್ರೆ ಅಲ್ಲಿರೋ ಫಾರಿನ್ ವಿಸಿಟರ್ಸ್ ಬರ್ತಾರೆ, ಅವರು ನೋಡ್ತಾರೆ. ಸಾಯಂಕಾಲ ಅವ್ರಿಗೆ ಒಂದು ಬಜ್ಜಿ ಬೋಂಡ ಕೊಡಿ, ಒಂದು ಕಾಫಿ ಕೊಡಿ, ಡಸಂಟ್ ಕಾಸ್ಟ್ ಮಚ್. ನಿಜವಾಗೂ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಇಡೀ ಬೆಂಗಳೂರು ಉದ್ದಗಲಕ್ಕೆ ಮಾಡ್ಬೋದು. ನನ್ನ ಪ್ರಕಾರ ಯಾವುದು ಯಾರು ಯಾವುದನ್ನು ಪುಕಟಾಗಿ ಮಾಡಬಾರ್ದು. ನೋಬಡಿ ಶುಡ್ ಡೂ ಎನಿಥಿಂಗ್ ಫಾರ್ ಫ್ರೀ. ಸಿಗುತ್ತೆ, ಲಾಟ್ ಆಫ್ ಪೀಪಲ್ ವಿಲ್ ಕಮ್ ಇಫ್ ಆರ್ ದೇ ಡೂ ಇಟ್ ಇನ್ ಕೇರಳ. ಕೇರಳದಲ್ಲಿ ನೀವು ಯಾವುದೇ ಸ್ಟಾರ್ ಹೋಟ್ಲಿಗೆ ಹೋಗಿ, ಯಾವುದೋ ದೊಡ್ಡ ರೆಸಾರ್ಟ್ಗೆ ಹೋಗಿ, ಎವ್ರಿ ಈವ್ನಿಂಗ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಕಲ್ಚರಲ್ ಆ ಊರದ್ದು ಲೋಕಲ್ ಫೋಕ್ ನೀವೇನು ಹೇಳ್ತೀವಿ ಇದೇ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ. ಅದಕ್ಕೆ ಅವ್ರು ಚಾರ್ಜ್ ಮಾಡ್ತಾರೆ, ಅವರಿಗೆ ಒಳ್ಳೆ ರೆಮ್ಯುನರೇಷನ್ ಕೊಡ್ತಾರೆ, ಹೋಗೋದಕ್ಕೆ ಅವ್ರಿಗೆ ಒಂದು ಒಳ್ಳೆ ಊಟ ಕೊಡ್ತಾರೆ 5-star ಹೋಟ್ಲಲ್ಲಿ. ಇಟ್ ಈಸ್ ಎ ಗ್ರೇಟ್ ಸಕ್ಸಸ್ ಅಕ್ರಾಸ್ ದಿ ವರ್ಲ್ಡ್, ನಾಟ್ ಇನ್ ಜಸ್ಟ್ ಬ್ಯಾಂಗ್ಳೂರು, ಬರೀ ಇಂಡಿಯಾದಲ್ಲೆಲ್ಲ, ಪ್ರಪಂಚದಲ್ಲೆಲ್ಲ ಅವರವರ ಏನು ಕಲ್ಚರಲ್ ಪ್ರೋಗ್ರಾಮ್ ಇದೆ ಅದನ್ನು ಶೋಕೇಸ್ ಮಾಡ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಕೊಡ್ತಾರೆ. ಸೊ ಮಾಡೋರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಮಾತನಾಡು.